ನೀವು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಸಂಗತಿಗಳಿಗೆ ಗಮನ ಕೊಡಬೇಕು, ಕುಗ್ಗಿಸೋದ್ರ ಬಗ್ಗೆ ಅಲ್ಲ. ನಾನು ಸದಾ ಉನ್ಮಾದದಲ್ಲಿರ್ತೀನಿ, ಒಂದು ಉನ್ಮತ್ತತೆ ಇದೆ. ಉತ್ತಮವಾಗಿ ನೋಡೋ ಹಾಗೆ, ಕೇಳೋ ಹಾಗೆ, ಯೋಚಿಸೋ ಹಾಗೆ, ದೃಶ್ಯೀಕರಿಸಿಕೊಳ್ಳೋ ಹಾಗಾದಾಗ ಜೀವನದಲ್ಲೊಂದು ಅದ್ಭುತ ಉನ್ಮಾದವಿದೆ. ಯಾಕಂದರೆ ಭೂಮಿ ಮೇಲಿನ ಅತಿ ದೊಡ್ಡ ರಾಸಾಯನಿಕ ಕಾರ್ಖಾನೆ ಇರೋದು ಇಲ್ಲಿ. ದುಶ್ಚಟಗಳನ್ನ ಬಿಡೋದು ಹೇಗೆ? ಏನು ದುಶ್ಚಟ? ಧೂಮಪಾನ ಮದ್ಯಪಾನಗಳನ್ನ ಬಿಡೋದು ಹೇಗೆ? ಕೆಟ್ಟದು ಅಂತ ಗೊತ್ತು, ಆದರೂ ಆ ಗೀಳು ಅಂಟ್ಕೊಂಡಿರುತ್ತೆ. ನಾನು ಟೆನ್ನಿಸ್ ಆಡ್ತೀನಿ, ಆದರೂ ಕ್ರೀಡೆಗಳಲ್ಲಿ ಭಾಗವಹಿಸ್ತೀನಿ, ಆದರೂ ಪ್ರತಿ 2-3 ಗಂಟೆಗಳಿಗೊಮ್ಮೆ ಸಿಗರೇಟ್ ಸೇತೀನಿ. ಕೆಟ್ಟದ್ದು ಅಂತ ಗೊತ್ತು, ಬಿಡಬೇಕು. ನಾನು ಹಾಗೆ ಹೇಳಲಿಲ್ಲ, ನಾನು ಅದನ್ನು ಆ ರೀತಿ ನೋಡಲ್ಲ. ಸ್ಮೋಕ್ ಮಾಡೋದು ಮೂರ್ಖತನ, ಒಳ್ಳೆಯದು ಕೆಟ್ಟದ್ದು ಅಂತಲ್ಲ, ಅದು ಮೂರ್ಖತನ. ಯಾಕಂದರೆ ಈ ಯಂತ್ರ ಸ್ಮೋಕ್ ಮಾಡೋಕ್ಕೆ ನಿರ್ಮಿಸಿದ್ದಲ್ಲ. ದಿಸ್ ಇಸ್ ಎ ಈಕೋ ಫ್ರೆಂಡ್ಲಿ ಮೆಷಿನ್. ಇದು ಪರಿಸರ ಸ್ನೇಹಿ ಯಂತ್ರ. ನೀವೀಗ ಧೂಮಪಾನದ ಯಂತ್ರ ಮಾಡಿದ್ದೀರಿ, ಅಂದಮೇಲೆ ಮೂರ್ಖತನ ಅಲ್ವಾ? ಇಷ್ಟು ಸಮರ್ಥವಾದ ಯಂತ್ರನ ಅಸಮರ್ಥವಾಗಿಸ್ತಿದ್ದೀರಿ, ಮೂರ್ಖತನ ತಾನೇ. ಒಳ್ಳೆಯದು ಕೆಟ್ಟದ್ದು ಅಂತೇನೂ ಇಲ್ಲ. ಕೆಟ್ಟದ್ದು ಅಂತ ಗೊತ್ತು, ಆದರೂ ನೋಡಿ, ಅದೇ ಸಮಸ್ಯೆ. ಕೆಟ್ಟದ್ದು ಅಂತಂದರೆ ಅದನ್ನು ಬಿಡೋಕ್ಕಾಗೋಲ್ಲ. ಅವರಿಗೆ ಚೆನ್ನಾಗಿ ಗೊತ್ತು ನೋಡಿ. ಒಳ್ಳೇದಲ್ಲ ಅಂತ ಯಾಕೆ ಹಣೆ ಪಟ್ಟಿ ಕೊಡ್ತಿದ್ದೀರಿ? ಅದು ಮೂರ್ಖತನ ಅಷ್ಟೇ. ಮೂರ್ಖತನ ಅಂತ ಗೊತ್ತಾದರೆ ಪ್ರತಿದಿನ ಅದನ್ನೇ ಮಾಡ್ತಾ ಕೂರಲ್ಲ. ಎಲ್ಲೋ ಒಂದು ಕಡೆ ಇದು ಸ್ಮಾರ್ಟ್ ಅನ್ನಿಸ್ತು ಅಲ್ವಾ? ಹಾಗಲ್ಲ, ಈಗ ನಿಧಾನವಾಗಿ ಜನರು ನಿಮಗೆ ವಿರುದ್ಧವಾಗಿದ್ದಾರೆ. ಹಿಂದೆ ಹೀಗೆ ಯಾರ ಮುಖಕ್ಕೂ ಹೊಗೆ ಬಿಟ್ಟಾಗ ನಿಮಗೆ ಆನಂದ ಆಯಿತು, ಅವರಿಗೆ ಅವಮಾನ ಆಯಿತು. 10 ವರ್ಷಗಳಲ್ಲಿ ಅದೀಗ ಬದಲಾಗಿದೆ ಅಲ್ವಾ? ಹೌದು ತಾನೇ? ಸಿಗರೇಟ್ ಸೇದೋದು ಸ್ಮಾರ್ಟ್ ಅಂದುಕೊಂಡಿದ್ರಿ. ನೀವು 10 ವರ್ಷದವರಾಗಿದ್ದಾಗ ಸಿಗರೇಟ್ ಸೇದಿ ಹೀಗೆ ಹೊಗೆ ಬಿಡಬೇಕು, ಸ್ಮಾರ್ಟಾಗಿ ಕಾಣುತ್ತೆ ಅಂದುಕೊಂಡ್ರಿ. ನೀವೇ ಹೇಳಿ, ಧೂಮಪಾನ ಮಾಡದ ಯಂತ್ರನ ಧೂಮಪಾನಕ್ಕೆ ಬಳಸಿದರೆ ಈಗ ಕಾರು ಕಡಿಮೆ ಹೊಗೆ ಉಗುಳ್ಳಿ ಅಂತ ಶ್ರಮಿಸ್ತಿದ್ದೀರಿ ಅಲ್ವಾ? ಇಂಧನದ ಬಗ್ಗೆ, ಇಂಜಿನ್ ಬಗ್ಗೆ ಗಣನೀಯ ಸಂಶೋಧನೆಗಳಾಗುತ್ತಿವೆ, ಕಡಿಮೆ ಹೊಗೆ ಉಗುಳೋ ಹಾಗೆ ಅಲ್ವಾ? ಧೂಮಪಾನಕ್ಕೆ ಮಾಡಿರದ ಯಂತ್ರನ ಧೂಮಪಾನಕ್ಕೆ ಬಳಸಿದರೆ ಏನನ್ನಬೇಕು? ಮೂರ್ಖತನ. ಜೋರಾಗಿ ಹೇಳಿ, ಮೂರ್ಖತನ ಅಷ್ಟೇ. ಅದು ಗೊತ್ತಾದರೆ ಬಿಟ್ಟು ಹೋಗುತ್ತೆ. ಈಗ ಇದರಲ್ಲಿ ಕೆಮಿಸ್ಟ್ರಿ ವಿಷಯನೂ ಇದೆ. ನಿಮ್ಮ ಕೆಮಿಸ್ಟ್ರಿ ನಿಕೋಟಿನ್, ಕೆಫಿನ್ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿದೆ. ನಾವದನ್ನು ಬದಲಾಯಿಸ್ತೀವಿ. ನೀವು ಶಾಂಭವಿ ಮಹಾಮುದ್ರಾ ಮಾಡಿದರೆ ದಿಢೀರನೆ ಇಡೀ ಜೀವ ವ್ಯವಸ್ಥೆ ಕಿಚ್ಚೆದ್ದು ಧೂಮಪಾನದ ಅಗತ್ಯ, ಕಾಫಿ ಟೀ ಅಗತ್ಯ ಎಲ್ಲ ಮಾಯ ಆಗುತ್ತೆ. ಈಗ ಕುಡಿಯೋದು ಕೇವಲ ಅದರ ಸುಖಕ್ಕಾಗಿ. ಒಂದಿನ ಕಾಫಿ ಕುಡಿಬೇಕನ್ಸತ್ತೆ, ಕುಡಿತೀರಿ. ಸ್ಮೋಕ್ ಮಾಡಬೇಕನ್ಸತ್ತೆ, ಮಾಡ್ತೀರಿ ಅಷ್ಟೇ. ಆದರೆ ಆ ವಿವಶತೆ ಇರೋಲ್ಲ, ದೈಹಿಕ ಅವಲಂಬನೆಯನ್ನು ತೆಗೆದುಹಾಕುತ್ತೆ. ಈ ಸಾಧನದಿಂದ ಸಾಧ್ಯ. ಆದರೆ ಮೊದಲು ಇವೆಲ್ಲ ಮೂರ್ಖತನ ಅನ್ನೋದನ್ನ ನೋಡಿ. ಜನಪ್ರಿಯ ರೂಢಿಗಳು ಸಾಮಾಜಿಕ ವ್ಯವಸ್ಥೆ ಮೇಲೆ ಹಾಕಿರೋ ಒತ್ತಡವನ್ನ ಸರಿದೂಗಿಸೋದು ಹೇಗೆ? ಇವೆಲ್ಲ ಯುವಜನರನ್ನ ಅಜ್ಞಾನಕ್ಕೆ ದೂಡ್ತಿದೆ, ಆತ್ಮಗೌರವದ ಮುಖವಾಡ ಧರಿಸುವಂತೆ ಮಾಡ್ತಿದೆ ಅಂತ ಅನ್ನಿಸ್ತಿದೆ. ಜೊತೆಗೆ ಮದ್ಯಪಾನ, ಡ್ರಗ್ಸ್ನಂತಹ ವ್ಯಸನಗಳೆಡೆ ಅವರನ್ನ ಕೊಂಡೊಯ್ತಿದೆ, ಯಾಕಂದ್ರೆ ಅವೆಲ್ಲ ಈಗ ಕೂಲ್ ಅಂತಾಗಿದೆ. ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಜನಪ್ರಿಯ ಪ್ರಶ್ನೆ ಅನ್ಸುತ್ತೆ. ಈಗ ಇವನ್ನೆಲ್ಲ ನೈತಿಕ ವಿಷಯಗಳನ್ನಾಗಿ ನೋಡೋದಕ್ಕಿಂತ ಅದು ಸರಿನಾ ತಪ್ಪ ಅಂತ, ಯಾಕಂದರೆ ಇವತ್ತಿಗೂ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿಜವಾಗಿಯೂ ನಿರ್ಧರಿಸೋಕ್ಕಾಗಿಲ್ಲ ಅಲ್ವಾ? 1000 ವರ್ಷಗಳವರೆಗೆ ಇದ್ರ ಬಗ್ಗೆನೆ ಚರ್ಚೆ ಮಾಡಿದ್ರು, ನಿಜವಾಗಿಯೂ ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಣಯಕ್ಕೆ ಬರೋಕ್ಕಾಗಲಿಲ್ಲ.
ಒಂದು ಪೀಳಿಗೆ ಯಾವುದೋ ತೀರ್ಮಾನಕ್ಕೆ ಬರುತ್ತೆ, ಇನ್ನೊಂದು ಅದನ್ನು ಕಸಕ್ಕೆ ಎಸೆಯುತ್ತೆ ಅಲ್ವಾ? ಇದೇ ಆಗಿದ್ದು. ಈಗ ಇದನ್ನು ನೋಡೋಣ. ಜೀವನನ ವರ್ಧಿಸೋದು ಇದೇ ಕಾರಣಕ್ಕೆ ಅಲ್ವಾ ಯೂನಿವರ್ಸಿಟಿಯಲ್ಲಿರೋದು? ಜೀವನನ ವರ್ಧಿಸಬೇಕು ಅಂತ ಅಲ್ವಾ? ಹಲೋ, ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಸಂಪತ್ತು, ಕೆಲವರಿಗೆ ಜ್ಞಾನ, ಕೆಲವರಿಗೆ ಸಂಬಂಧಗಳು, ಕೆಲವರಿಗೆ ಪ್ರೀತಿ ಬೇಕು. ಯಾಕೆ? ಯಾಕಂದರೆ ಅವು ನಿಮ್ಮ ಜೀವನನ ವರ್ಧಿಸುತ್ತೆ ಅಂತ ನಂಬಿದ್ದೀರಿ ಅಲ್ವಾ? ಜೀವನದ ವರ್ಧನೆ ನಾವು ಹಣ, ಅಧಿಕಾರ, ಪ್ರೀತಿ ಅಥವಾ ಇನ್ನೇನು ಹುಡುಕುತ್ತಿಲ್ಲ. ನಾವು ನೋಡ್ತಿರೋದು ಈಗಿರೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗೋದು ಹೇಗೆ ಅಂತ ಅಲ್ವಾ? ಸ್ವಲ್ಪ ಹೆಚ್ಚಿಗೆ ಆಗಬೇಕಂದ್ರೆ ನಿಮ್ಮೆಲ್ಲ ಸಾಮರ್ಥ್ಯಗಳು ಈಗಿರೋದಕ್ಕಿಂತ ಪ್ರಬಲವಾಗೋದು ಮುಖ್ಯ ಅಲ್ವಾ? ಇದನ್ನೀಗ ಸರಳವಾಗಿ ಹೇಳ್ತೀನಿ. ಈಗ ಹೇಗೆ ನೋಡುತ್ತಿದ್ದೀರೋ ಅದಕ್ಕಿಂತ ಉತ್ತಮವಾಗಿ ನೋಡುವಂತಾದರೆ ಜೀವನ ಸ್ವಲ್ಪ ವರ್ಧಿಸುತ್ತಾ? ಹೌದಲ್ವೋ? ಉತ್ತಮವಾಗಿ ಯೋಚಿಸುವ ಹಾಗಾದರೆ, ಮನೋದೃಶೀಕರಣ ಉತ್ತಮವಾದರೆ ಜೀವನ ವರ್ಧಿಸುತ್ತಾ? ಮೂಲಭೂತವಾಗಿ ಸಾಮರ್ಥ್ಯಗಳ ವರ್ಧನೆಯೇ ಹಲವು ರೀತಿಯಲ್ಲಿ ಜೀವನದ ವರ್ಧನೆ. ಈ ಪ್ರಶ್ನೆ ಯುವಜನರು ಯಾವಾಗಲೂ ಕೇಳ್ತಿರ್ತಾರೆ. ಸರ್ಕಾರದ ಮೇಲೆ ನಿಮ್ಮ ಪ್ರಭಾವ ಇದೆ, ಯಾಕೆ ಗಾಂಜಾನ ಕಾನೂನುಬದ್ಧ ಮಾಡಿಸಬಾರದು ಅಂತ. ಬರೀ ಗಾಂಜಾ ಯಾಕೆ, ಕೊಕೇನ್ ಕೂಡ ಮಾಡಿಸೋಣ. ಮೆತ್ ಬೇಕಾ, ಅದನ್ನು ಮಾಡಿಸೋಣ, ಅದರಲ್ಲೇನು ಅಂದೆ. ಸಮಸ್ಯೆ ಏನಂದರೆ, ನಾನು ಕೇಳಿದೆ, ಈಗ ನಿಮ್ಮನ್ನು ನಾನು ಲೈಸೆನ್ಸ್ ಇರೋ ಪೈಲಟ್, ನಾನು ಬೇಡ, ಬೇರೆ ಪೈಲಟ್ ಕರೆಸೋಣ, ಒಂದು ಸಣ್ಣ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀವಿ. ಆದರೆ ಪೈಲಟ್ ನಶೆಯಲ್ಲಿದ್ದಾನೆ, ನೀವು ಹೋಗ್ತೀರಾ? ಇಲ್ಲ ಅನ್ಲಿಲ್ಲ ದೇಸೆ. ಯಾಕಂದರೆ ಅವರು ನಶೆಯಲ್ಲಿ ಹಾರ್ತಿದ್ದೀವಿ ಅಂದ್ಕೋತಾರೆ. ನಿಮಗೆ ಅರ್ಥ ಆಗ್ತಿಲ್ಲ, ಈಗ ನಿಮಗೆ ಅರ್ಥ ಆಗಬೇಕು. ಡಾಕ್ಟರ್ ನಶೆಯಲ್ಲಿ ಬಂದರೆ ಮಾಡಿಸ್ಕೋತೀರಾ ಅಂದೆ. ಇಲ್ಲಪ್ಪ ಅಂದರು. ಅಂದರೆ ಅದು ಸಾಮರ್ಥ್ಯವನ್ನು ಕುಗ್ಗಿಸುತ್ತೆ ಅಂತ ಗೊತ್ತು. ಸಾಮರ್ಥ್ಯವನ್ನು ಕುಗ್ಗಿಸಿ ನೀವು ಉತ್ತಮರಾಗುತ್ತೀರಿ ಅಂದುಕೊಂಡ್ರೆ ಆಲ್ ದ ಬೆಸ್ಟ್. ಯಾಕಂದರೆ ನಿಮಗೆ ಅದೃಷ್ಟ ಮತ್ತು ಆಶೀರ್ವಾದಗಳ ಅವಶ್ಯಕತೆ ಇದೆ. ಯಾಕಂದರೆ ನೀವು ನಿಮ್ಮದೇ ಸಾಮರ್ಥ್ಯದಿಂದ ಬದುಕಲ್ಲ. ಹೌದೋ ಅಲ್ವೋ? ಬಹುಶಃ ಇದಕ್ಕೆ ಎಲ್ಲರೂ ಸಹಾನುಭೂತಿ, ಕರುಣೆ ಬಗ್ಗೆ ಮಾತಾಡ್ತಿರೋದು. ಯಾಕಂದರೆ ತಮ್ಮದೇ ಸಾಮರ್ಥ್ಯದಿಂದ ಬದುಕಲ್ಲ, ಬೇರೆಯವರ ನೆರವು ಬೇಕು. ಈಗ ನಿಮ್ಮ ಶಕ್ತಿಗಳನ್ನು ಕುಗ್ಗಿಸಿಕೊಂಡ್ರೆ ಜೀವನ ಕುಗ್ಗತ್ತ ಅಥವಾ ವರ್ಧಿಸುತ್ತ? ಲಾರ್ಡ್ ಶುಡ್ ನೆವರ್ ಯೂಸ್ ದ ವರ್ಡ್ ಹೈ ಅಗೇನ್. ಯು ಸೇ ಐ ಸ್ಮೋಕ್ ಅಂಡ್ ಐ ಆಮ್ ಲೋ. ಹಾಗಿದ್ರೆ ಇಂಗ್ಲಿಷ್ನಲ್ಲಿ ಹೈ ಆಗಿದ್ದೀವಿ ಅಂದ್ಬೇಡಿ, ನಶೆಯಲ್ಲಿ ಕುಗ್ಗಿದ್ದೀನಿ ಅನ್ನಿ. ಇದು ನನಗೆ ನೈತಿಕ ವಿಷಯ ಅಲ್ಲ, ನನ್ನಲ್ಲಿ ನೈತಿಕತೆ ಇಲ್ಲ. ಆದರೆ ಜೀವನ ಸಕ್ರಿಯವಾಗಿರಬೇಕಲ್ವಾ? ಒಂದು ವೇಳೆ ನನ್ನ ಕಣ್ಣು ಮಂದ ಆದರೆ ಉತ್ತಮವಾಗಿ ನೋಡ್ತೀನ ಹೇಳಿ. ಹಲೋ, ಮನಸ್ಸು ಮಂಕಾದರೆ ಉತ್ತಮವಾಗಿ ಬಾಳ್ತೀನ? ಈ ಶಕ್ತಿಗಳನ್ನು ಕುಗ್ಗಿಸಿ ಜೀವನನ ವರ್ಧಿಸಬಹುದು ಅಂತ ಜನರು ಯಾಕೆ ಯೋಚಿಸ್ತಾರೆ? ಇಲ್ಲ, ಅದು ಆ ರೀತಿ ಭ್ರಮೆ ಉಂಟು ಮಾಡಿದೆ. ಮುಂದೊಂದು ದಿನ ಬೆಲೆ ತೆರ್ತೀರಾ? ಜೀವನದ ಈ ಹಂತದಲ್ಲಿ ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂಥ ಸಂಗತಿಗಳಿಗೆ ಗಮನ ಕೊಡಬೇಕು, ಕುಗ್ಗಿಸೋ ಬಗ್ಗೆ ಅಲ್ಲ ಅಲ್ವಾ? ಆಸಕ್ತಿ ಇದ್ರೆ ಬನ್ನಿ, ತೋರಿಸ್ತೀನಿ. ನೋಡಿ, ನಾನು ಸದಾ ಉನ್ಮಾದದಲ್ಲಿರ್ತೀನಿ. ನನ್ನ ಕಣ್ಣು ನೋಡಿ, ಕೆಮಿಕಲ್ಸ್ ಮುಟ್ಟೇ ಇಲ್ಲ. ಯಾಕಂದರೆ ಭೂಮಿ ಮೇಲಿನ ಅತಿದೊಡ್ಡ ರಾಸಾಯನಿಕ ಕಾರ್ಖಾನೆ ಇರೋದು ಇಲ್ಲಿ. ಹಲೋ, ಪ್ರಶ್ನೆ ಏನಂದರೆ ಭಾವೋತ್ಕರ್ಷದಲ್ಲಿರ್ತಿರೋ ವ್ಯಾಕುಲರಾಗಿರ್ತಿರೋ ಅಂತ ನಿರ್ಧಾರವಾಗೋದು ನೀವು ಒಳ್ಳೆಯ ನಿರ್ವಾಹಕರ, ಕೆಟ್ಟ ನಿರ್ವಾಹಕರ ಅನ್ನೋದ್ರ ಮೇಲೆ. ಅದಷ್ಟೇ ನಿರ್ಧರಿಸೋದು. ಕೆಟ್ಟ ನಿರ್ವಾಹಕರಾಗಿದ್ದರೆ ಹೊರಗಿನಿಂದ ಕೆಮಿಕಲ್ಸ್ ತಗೊಳ್ತೀರಿ, ಒಳ್ಳೆಯ ನಿರ್ವಾಹಕರಾಗಿದ್ದರೆ ಇದನ್ನು ಬಯಸಿದ ಹಾಗೆ ಬಳಸಿ ಆನಂದದಲ್ಲಿರ್ತೀರಿ. ಒಂದು ಉನ್ಮತ್ತತೆ ಇದೆ. ಉತ್ತಮವಾಗಿ ನೋಡೋ ಹಾಗೆ, ಕೇಳೋ ಹಾಗೆ, ಯೋಚಿಸೋ ಹಾಗೆ, ದೃಶ್ಯೀಕರಿಸಿಕೊಳ್ಳೋ ಹಾಗೆ ಆದಾಗ ಜೀವನದಲ್ಲೊಂದು ಅದ್ಭುತ ಉನ್ಮಾದ ಇದೆ. ಅದನ್ನು ನಿಮ್ಮದಾಗಿಸಿಕೊಳ್ಳಿ, ಮಂಕಾಗಿಸೋ ನಶೆಯನ್ನಲ್ಲ.
ಸಾಧ್ಯ.